ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಏನು ನಿನ್ನೆ ನಡೆದಂಥ ಹೋರಾಟದಲ್ಲಿ ನಾರಾಯಣಗೌಡನ ಮತ್ತು ಕರವೇ ನೂರಾರು ಕಾರ್ಯಕರ್ತರನ್ನ ಬಂಧಿಸಿದ್ರು, ಸಂಜೆ ಎಲ್ಲ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಿದ್ರು. ಆದರೆ ನಾರಾಯಣಗೌಡ ಜೊತೆಯಲ್ಲಿ 29 ಜನ ಕರವೇ ಕಾರ್ಯಕರ್ತರು ಮತ್ತು ನಮ್ಮ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 14 ಜನ ಕಾರ್ಯಕರ್ತರನ್ನ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಗಿರೀಶ್ ಅವರು ಬಟ್ಟೆ ಬಿಚ್ಚಿಸಿ ಕುಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಕಂಡಿಸಿ ನಾರಾಯಣಗೌಡರು ಅಹೋರಾತ್ರಿ ಧರಣಿಯನ್ನು ಕೂತ್ಕೊಂಡ್ರು ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಕಾರಣ ಏನಂದರೆ, ಕನ್ನಡ ಕಡ್ಡಾಯ ನಾಮಫಲಕ ಹಾಕಬೇಕು. ನಾವು ಈ ರಾಜ್ಯದಲ್ಲಿದ್ದೇವೆ, ನಮ್ಮ ಭಾಷೆಗೆ ನಮ್ಮ ಇಲ್ಲಿರ್ತಕ್ಕಂಥ ಈ ನೆಲದ ಕಾನೂನನ್ನು ಗೌರವಿಸಲಿಲ್ಲ ಅನ್ನೋ ಅನ್ನೋದಾದರೆ, ಅಂತಹ ವ್ಯಕ್ತಿಗಳು ಉತ್ತರ ಭಾರತದಿಂದ ಬಂದಿರತಕ್ಕಂಥ ಹಿಂದಿ ವಾಲಗಳು ಸಿಂಧಿಗಳು ಅವ್ರ ವ್ಯಾಪಾರವನ್ನು ಮಾಡಲಿ, ಆದರೆ ವ್ಯಾಪಾರಕ್ಕೆ ನಾವು ಯಾರು ಅಡ್ಡಿಪಡಿಸಲಿಲ್ಲ. ಆದರೆ ಕನ್ನಡಿಗರಾಗಿ ವ್ಯಾಪಾರ ಮಾಡಬೇಕು, ಇಲ್ಲಿರ್ತಕ್ಕಂಥ ಉದ್ಯೋಗ ಕನ್ನಡಿಗರು ಕೈಗೆ ಸಿಗಬೇಕು, ಇಲ್ಲಿ ಭಾಷೆ ಕನ್ನಡ ನಾಮಪದಲ್ಲಿ ಹಾಕಬೇಕು ಅಂತೇಳಿ ನಾರಾಯಣಗೌಡರು ಕರೆಯನ್ನು ಕೊಟ್ಟಿದ್ದು. ಹಾಗಾಗಿ ದೊಡ್ಡ ಮಟ್ಟದ ಒಂದು ಹೋರಾಟ ಆಯಿತು. ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಇವತ್ತು ಸಾಂಕೇತಿಕವಾಗಿ ಕೋಲಾರದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ, ನಾರಾಯಣಗೌಡನ ಬಿಡುಗಡೆಗೊಳಿಸ್ಬೇಕಂತೇಳಿ. ನಾರಾಯಣಗೌಡನ ಬಿಡುಗಡೆಗೊಳಿಸಲಿಲ್ಲ ಅಂದರೆ ಈ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಅದರ ಜೊತೆಯಲ್ಲಿ ಕೋಲಾರದಲ್ಲೂ ಸಹ ಕನ್ನಡ ನಾಮಫಲಕ ಕಡ್ಡಾಯ ಜಾರಿಗೊಳಿಸ್ಬೇಕಂತೇಳಿ ದೊಡ್ಡ ಮಟ್ಟದ ಆಂದೋಲನವನ್ನು ಕೈಗೊಳ್ಳಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲಾ ಸಮಿತಿ ತೀರ್ಮಾನವನ್ನು ಮಾಡಿದೆ.